ಖಂಡಿತ. ನಮ್ಮ ನಮ್ಮ ಸಂಸದ ಸುಮಲತಾ ಅಂಬರೀಶ್ ಅವರು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಇಷ್ಟನೇ. ಮುಂದಿನ ರಾಜಕೀಯ ನಿರ್ಧಾರವನ್ನ ಪ್ರಕಟ ಮಾಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ. ಅವರಲ್ಲಿ ಅವರು ಯಾವುದೇ ನಿರ್ಧಾರವನ್ನ ಪ್ರಕಟ ಮಾಡಿದ್ರು ಕೂಡ ಅವ್ರ ಹಿಂದೆ ನಾವೆಲ್ಲರೂ ಕೂಡ ಹೋಗ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳಲಿಕ್ಕೆ ನಾವು ಬೆಂಬಲವನ್ನ ಸೂಚಿಸಲಿಕ್ಕೆ ಬಂದಿದ್ದೀವಿ. ಅಲ್ಲ, ಆ ನಾಯಕರನ್ನ ಕೇಳಬೇಕು. ಕಾಂಗ್ರೆಸ್ ಪಕ್ಷ ನಿರ್ಲಕ್ಷ್ಯ ಮಾಡಿದ್ಯಾ, ಬಿಜೆಪಿ ನಿರ್ಲಕ್ಷ್ಯ ಮಾಡಿದ್ಯಾ, ಬಿಜೆಪಿ ಯಾವ ರೀತಿ ಇವ್ರನ್ನ ಗೌರವದಿಂದ ನಡ್ಸ್ಕೊಳ್ತಾ ಇದೆ. ನಾವು ಒಂದೇ ಒಂದು ಪದನ ಹೇಳಿದ್ವಿ, ನಿಮ್ಮ ಗೌರವಕ್ಕೆ ನಿಮಗೆ ಯಾರು ಪಕ್ಷಕ್ಕೆ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಯಾರು ನಿಮಗೆ ಭರವಸೆಯನ್ನು ಕೊಡ್ತಾರೆ ಅಂತ ಪಕ್ಷಕ್ಕೆ ನೀವು ಜಾಯ್ನ್ ಆಗಿ ಅಂತ ನಾವು ಖಂಡಿತ ಹೇಳಿದ್ವಿ. ಇನ್ನೇನು ನಿರ್ಧಾರ, ಇನ್ನೊಂದು ಕೇವಲ ಒಂದು 10 ನಿಮಿಷದಲ್ಲಿ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ, ಅದಕ್ಕೋಸ್ಕರ ನಾವು ಕೂಡ ಕಾಯ್ತಾ ಇದ್ದೀವಿ. ಖಂಡಿತ ಕುತೂಹಲ ಆಗಿದ್ವಿ, ಯಾವ ಪಕ್ಷ ಅಂತ ಹೇಳ್ತಾರೆ ಅಂತ ನಾವು ಕೂಡ ಕುತೂಹಲವಾಗಿ ಕಾಯ್ತಾ ಇದ್ದೀವಿ. ಖಂಡಿತ ಖಂಡಿತ, ಎಲ್ಲ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು ಬಂದಿದ್ದಾರೆ, ಬಿಜೆಪಿ ಅವರು ಬಂದಿದ್ದಾರೆ, ಮತ್ತೆ ರೈತ ಸಂಘದವರು ಕೆಲವರು ಕೂಡ ಬಂದಿದ್ದಾರೆ, ಎಲ್ಲ ಕೂಡ ಅವರ ಬೆಂಬಲವನ್ನ ಸೂಚಿಸಲಿಕ್ಕೆ ಬಂದಿದ್ದಾರೆ.